ನಾನಿವತ್ತು ನಿಮ್ಮ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಕಾದಂಬರಿ ಆಧಾರಿತ ಚಿತ್ರಗಳ ಲಿಸ್ಟನ್ನ ತಂದಿದ್ದೀನಿ. ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಿತ್ರ ಕರುಣೆಯೇ ಕುಟುಂಬದ ಕಣ್ಣು. ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಶಬ್ದವೇದಿ. ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಿತ್ರದಲ್ಲೂ ಅಣ್ಣವರು ಅಭಿನಯಿಸಿದ್ರು, ಹಾಗೂ ಅವರ ಕೊನೆಯ ಚಿತ್ರವು ಕೂಡ ಕಾದಂಬರಿ ಆಧಾರಿತ ಚಿತ್ರವೇ ಆಗಿದೆ. ಕರುಣೆಯೇ ಕುಟುಂಬದ ಕಣ್ಣು ಇದು ಕೃಷ್ಣಮೂರ್ತಿ ಪುರಾಣಿಕರ ಧರ್ಮ ದೇವತೆ ಕಾದಂಬರಿ ಆಧಾರಿತ ಚಿತ್ರ. ಭೂದಾನ ಇದು ಪರೋಕ್ಷವಾಗಿ ಶಿವರಾಮ ಕಾರಂತರ ಚೋಮನ ದುಡಿ ಕಾದಂಬರಿಯನ್ನ ಆಧರಿಸಿದೆ ಅಥವಾ ಸ್ಫೂರ್ತಿ ಪಡೆದಿದೆ. ಕುಲವಧು ಕೃಷ್ಣಮೂರ್ತಿ ಪುರಾಣಿಕರ ಜನಪ್ರಿಯ ಕಾದಂಬರಿಯಾದ ಕುಲವಧುವನ್ನ ಆಧರಿಸಿದೆ. ಚಂದವಳ್ಳಿಯ ತೋಟ ಇದು ತರಾಸು ಅವರ ಕಾದಂಬರಿ ಆಧಾರಿತ ಚಿತ್ರ. ಸಂಧ್ಯಾರಾಗ ಆನಕ್ರು ಅವರ ಜನಪ್ರಿಯ ಕಾದಂಬರಿ ಸಂಧ್ಯಾರಾಗವನ್ನ ಚಿತ್ರರೂಪಕ್ಕೆ ತರಲಾಗಿದೆ. ಚಕ್ರತೀರ್ಥ ಇದು ತರಾಸು ಅವರ ಕಾದಂಬರಿ ಆಧಾರಿತ ಚಿತ್ರ. ಸರ್ವಮಂಗಳ ಚದುರಂಗ ಅವರು ತಮ್ಮದೇ ಜನಪ್ರಿಯವಾದ ಕಾದಂಬರಿಯಾದ ಸರ್ವಮಂಗಳವನ್ನು ಚಿತ್ರ ಮಾಡಿದ್ದಾರೆ. ಹಣ್ಣೆಲೆ ಚಿಗುರಿದಾಗ ತ್ರಿವೇಣಿಯವರ ಕಾದಂಬರಿ ಆಧಾರಿತ ಚಿತ್ರ. ಉಯ್ಯಾಲೆ ಚದುರಂಗ ಅವರ ಕಾದಂಬರಿಯನ್ನ ಅದೇ ಹೆಸರಲ್ಲಿ ಚಿತ್ರ ಮಾಡಲಾಗಿದೆ. ಮಾರ್ಗದರ್ಶಿ ತರಾಸು ಅವರ ಕಾದಂಬರಿ ಆಧಾರಿತ ಚಿತ್ರ. ಪುನರ್ಜನ್ಮ ತರಾಸು ಅವರ ಪುನರ್ಜನ್ಮ ಕಾದಂಬರಿಯನ್ನ ಆಧರಿಸಿದೆ. ಸಿಪಾಯಿ ರಾಮು ನುಗ್ಗೇಹಳ್ಳಿ ಪಂಕಜ ಅವರ ಮತ್ತೆ ಬರಲೆ ಯಮುನಾ ಎಂಬ ಕಾದಂಬರಿಯನ್ನ ಆಧರಿಸಲಾಗಿದೆ. ಬಂಗಾರದ ಮನುಷ್ಯ ಟಿ ಕೆ ರಾಮರಾವ್ ಅವರ ಅದೇ ಹೆಸರಿನ ಕಾದಂಬರಿಯನ್ನ ಆಧರಿಸಿ ಚಿತ್ರ ಮಾಡಲಾಗಿದೆ. ಎರಡು ಕನಸು ವಾಣಿಯವರ ಕಾದಂಬರಿಯನ್ನ ಆಧರಿಸಲಾಗಿದೆ. ಜೂಲಿಯೆಟ್ಲನ್ನ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಬೆಳಕಿಗೆ ಹೋಲಿಸುತ್ತಾ ಅವಳಿದ್ದ ಕಡೆ ಕತ್ತಲೆಯೇ ಇಲ್ಲವೆಂಬ ಅರ್ಥ ಬರುವಂತೆ ಹೇಳುತ್ತಾನೆ. ಮಯೂರ ದೇವುಡು ನರಸಿಂಹ ಶಾಸ್ತ್ರಿ ಅವರ ಕಾದಂಬರಿಯನ್ನ ಆಧರಿಸಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ. ಸನಾದಿ ಅಪ್ಪಣ್ಣ ಕೃಷ್ಣಮೂರ್ತಿ ಪುರಾಣಿಕರ ಕುಣಿಯಿತು ಹೆಜ್ಜೆ ನಲಿಯಿತು ಗೆಜ್ಜೆ ಎಂಬ ಕಾದಂಬರಿಯನ್ನ ಆಧರಿಸಲಾಗಿದೆ. ಹುಲಿಯ ಹಾಲಿನ ಮೇವು ಭಾರತಿ ಸುತ ಅವರ ಕಾದಂಬರಿಯನ್ನ ಆಧರಿಸಿದೆ. ಹೊಸ ಬೆಳಕು ವಾಣಿಯವರ ಕಾದಂಬರಿಯನ್ನ ಆಧರಿಸಿದೆ. ಕಾಮನ ಬಿಲ್ಲು ಅಶ್ವಿನಿಯವರ ಕಾದಂಬರಿಯನ್ನ ಆಧರಿಸಿದೆ. ಸಮಯದ ಗೊಂಬೆ ಚಿತ್ರಲೇಖಾ ಅವರ ಕಾದಂಬರಿಯನ್ನ ಆಧರಿಸಲಾಗಿದೆ. ಧ್ರುವತಾರೆ ವಿಜಯ ಸಾಸನೂರು ಅವರ ಅಪರಂಜಿ ಅನ್ನೋ ಕಾದಂಬರಿಯಿಂದ ಆಧರಿತವಾಗಿದೆ. ಜ್ವಾಲಾಮುಖಿ ವಿಜಯ ಸಾಸನೂರು ಅವರ ಜ್ವಾಲಾಮುಖಿ ಕಾದಂಬರಿಯ ಆಧರಿತ ಚಿತ್ರ. ಅನುರಾಗ ಅರಳಿತು ರಾಧಾದೇವಿ ಅವರ ಅನುರಾಗದ ಅಂತಃಪುರ ಕಾದಂಬರಿಯ ಆಧಾರಿತ ಚಿತ್ರ. ಶ್ರುತಿ ಸೇರಿದಾಗ ಕುಮುದ ಅವರ ಪಲಕು ಪಲಕು ಒಲವು ಎಂಬ ಕಾದಂಬರಿಯ ಆಧಾರಿತ ಚಿತ್ರ. ಜೀವನ ಚೈತ್ರ ವಿಶಾಲಾಕ್ಷಿ ದಕ್ಷಿಣಮೂರ್ತಿ ಅವರ ವ್ಯಾಪ್ತಿ ಪ್ರಾಪ್ತಿ ಕಾದಂಬರಿಯ ಆಧಾರಿತ ಚಿತ್ರ. ಆಕಸ್ಮಿಕ ತಾರಸು ವಿರಚಿತ ಆಕಸ್ಮಿಕ ಅಪರಾಧಿ ಮತ್ತು ಪರಿಣಾಮ ಎಂಬ ಮೂರು ಕಾದಂಬರಿಗಳನ್ನ ಇಟ್ಟುಕೊಂಡು ಈ ಚಿತ್ರವನ್ನ ತಯಾರಿಸಲಾಗಿದೆ. ಶಬ್ದವೇದಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಕಡೆಯ ಕಾದಂಬರಿ ಆಧಾರಿತ ಚಿತ್ರ. ಅಷ್ಟೇ ಅಲ್ಲ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ. ಇದು ವಿಜಯ್ ಸಾಸನೂರು ಅವರ ಶಬ್ದವೇದಿ ಅನ್ನೋ ಕಾದಂಬರಿಯ ಆಧಾರಿತ ಚಿತ್ರವಾಗಿದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕಾದಂಬರಿಗಳನ್ನ ಓದುವ ಹವ್ಯಾಸ ಇದ್ದಿದ್ದರಿಂದಲೋ ಅಥವಾ ವರ್ಧಣ್ಣನವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಇಂದಲೋ ಗೊತ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಸಾಕಷ್ಟು ಚಿತ್ರಗಳು ಕನ್ನಡದ ಪ್ರಖ್ಯಾತ ಕಾದಂಬರಿಗಳನ್ನ ಆಧರಿಸಿವೆ. ನಾನು ಯಾವುದಾದ್ರೂ ಚಿತ್ರದ ಹೆಸರನ್ನ ಮೆನ್ಷನ್ ಮಾಡೋದು ಮರೆತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಕಂಟೆಂಟ್ಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.